ರಾಜೀನಾಮೆ ಕೊಟ್ಟಿರೋದ್ರಿಂದ ನೀವು ಭಾರತೀಯ ಜನತಾ ಪಾರ್ಟಿ ಸೇರ್ತೀರಾ ಅಂತ ಕೇಳ್ತಾರೆ. ಅದಕ್ಕೆ ಅವರು ಉತ್ತರ ಕೊಡ್ತಾರೆ, ಹೌದು ಭಾರತೀಯ ಜನತಾ ಪಾರ್ಟಿ ಸೇರ್ತೇನೆ ಅಂತ. ನಾನು ರಾಜೀನಾಮೆ ಕೊಟ್ಟಿದ್ದೇನೆ, ಅದಾದ್ಮೇಲೆ ನಾನು ಸೇರ್ತೇನೆ. ನಿಮಗೆ ಬೈಎಲೆಕ್ಷನ್ ಅಲ್ಲಿ ಬಿಜೆಪಿ ಟಿಕೆಟ್ ಭರವಸೆ ಕೊಟ್ಟಿದ್ದಾರಾ ಅಂತ ಕೇಳಿದ್ರೆ ಹೌದು ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ನಿಮ್ಮ ಮುಂದಿನ ಕಾರ್ಯಯೋಜನೆ ಏನು ಅಂತ ಕೇಳಿದಾಗ ನಾನು ಕಾಂಗ್ರೆಸ್ ಪಾರ್ಟಿಯನ್ನು ಬಿಟ್ಟು ಬಿಜೆಪಿಯನ್ನು ಸೇರ್ತೇನೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದೂ ನಾನು ತಮಗೆ ದಾಖಲೆಯನ್ನು ಸಲ್ಲಿಸ್ತೇನೆ ಮಾನ್ಯ ಸಭಾಧ್ಯಕ್ಷರೇ. ಇವರ ಹಸ್ತ ಇಲ್ಲವ ಮಾನ್ಯ ಅಧ್ಯಕ್ಷರೇ? ಇದು ಆಪರೇಷನ್ ಕಮಲ ಅಲ್ಲವ? ನಮ್ಮ ಶಾಸಕರನ್ನ ಇಲ್ಲಿಂದ ರಾಜೀನಾಮೆ ಕೊಡಿಸಿ ಭಾರತೀಯ ಜನತಾ ಪಾರ್ಟಿ ಸೇರ್ತೀವಿ ಅಂತ ಹೇಳಿದ್ರೆ ಸಂವಿಧಾನದ 10ನೇ ಪರಿಚ್ಛೇದದ ಉಲ್ಲಂಘನೆ ಹೌದಾ ಅಲ್ವಾ? ಇದು ಕೊಡಿಸಿ ಅನ್ನೋ ಪದಕ್ಕೆ ತಾವು ದಾಖಲೆ ಕೊಡ್ಬೇಕಾಗತ್ತೆ. ಅವ್ರು ಯಾವ ಪಕ್ಷ ಸೇರ್ತಾರೋ, ಯಾವ ಪಕ್ಷಕ್ಕೆ ಬಿಡ್ತಾರೋ, ರಾಜೀನಾಮೆ ಕೊಟ್ಟಮೇಲೆ ಅವ್ರಿಗೆ ಸ್ವತಂತ್ರ ಆಯ್ತೋ ಇಲ್ಲೋ, ಇಟ್ ಈಸ್ ಇಸ್ ಫಂಡಮೆಂಟಲ್ ರೈಟ್. ಈ ತರ ನಾವೇನೋ ಕೂತಿರ್ತೀವಿ ಅಂತ ಸಾರಾಸಕ್ತ ಆಗಿ ಹಿಂಗ್ ಮಾತಾಡೋದು ಇದು ಶಾಸಕರೇ. ಸನ್ಮಾನ್ಯ ಸಭಾಧ್ಯಕ್ಷರೇ, ಮಧುಸ್ವಾಮಿ ಅವರು ಹೇಳದನ್ನ ಕೇಳಿ ಸುಮ್ಸುಮ್ನೆ ನೀವು ಬಿಡಿಸಿ ತಗೊಂಡು ಹೋಗ್ತಾ ಇದೀವಿ ಅಂತೇಳಿ ಅಧಿಕೃತವಾಗಿ ಸನ್ಮಾನ್ಯ ಮಂತ್ರಿಗಳೊಬ್ರು ಮಾತಾಡ್ಬೇಕಂದ್ರೆ ಇದಕ್ಕೆ ನೀವ್ ಹೇಳ್ಬೇಕಾದ ಕುತ್ರನ ನಾವ್ಯಾರಾದ್ರೂ ಬಂದು ಅವ್ರು ಹೇಳ್ಬೇಕು ಕುತ್ರನ ಬಿಡಿಸಿದ್ದಾರೆ ಅಂತ ಹೇಳಿ ಅವ್ರೇನಾರ ಕಂಪ್ಲೇಂಟ್ ಕೊಡ್ಬೇಕು, ಅವ್ರೇನಾರ ಹೇಳ್ಬೇಕು. ಈ ತರ ಸಾರಾಸಕ್ತಿ ಹೇಳ್ಕೊಂಡು ಹೋಗ್ಬಿಟ್ರೆ ಕುತ್ಕೊಂಡು ಕೇಳಕ್ಕಾಗುತ್ತ ಸರ್? ನಂದು ಪೂರ್ತಿ ಕೇಳಲಿ ಸನ್ಮಾನ್ಯ ಸಭಾಧ್ಯಕ್ಷರೇ. ಸಾರ್ವಜನಿಕವಾಗಿ ಈ ವಿಡಿಯೋ ಬಗ್ಗೆ ಈ ಆಡಿಯೋ ಬಗ್ಗೆ ಸತ್ಯ ಇದ್ದಂಥದ್ದು ಪ್ರತಿಯೊಬ್ರು ನೋಡಿದ್ದಾರೆ. ಜ್ವಲಂತ ಉದಾಹರಣೆ ಅಂತ ಹೇಳಿದ್ರೆ ಗೌರವಯುತ ಸದಸ್ಯರು ಮಾತಾಡ್ತಕ್ಕಂತ ಸಂದರ್ಭದಲ್ಲಿ ಯಾರ ಹೆಸರು ತಗೊಂಡಿಲ್ಲ, ಆದರೂ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಎದ್ದು ನಿಂತು ಇಂಥ ಇಂಥ ಶಾಸಕರ ಒಂದು ಮಾತುಗಳನ್ನ ಆಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಹೆಂಗ್ ಗುರ್ತಾಯ್ತು ಇದೇ ಶಾಸಕರಿದ್ದಾರೆ ಅಂತ ಹೇಳಿ? ಇದರ ಅರ್ಥ ಹೇಳಲಿಕ್ಕೆ ಅವಕಾಶ ಕೊಡಿ. ಸತ್ಯಾಸತ್ಯತೆ ಬೇಕಾದ್ರೆ ಅವ್ರು ಕೊಡ್ತಾರೆ, ಎಫ್ ಎಸ್ ಎಲ್ ಗೆ ಕಳಿಸ್ಲಿ, ಕಳಿಸಿ ತನಿಖೆ ಆಗ್ಲಿ, ತೀರ್ಮಾನ ಬರ್ಲಿ. ಆದ್ರೆ ಇವತ್ತು ಮಾನ್ಯ ಗೌರವ ಸಚಿವರು ಮಾತಾಡ್ತಾ ಇದ್ದಂತ ಸಂದರ್ಭದಲ್ಲಿ ನಡು ನಡುವೆ ಎದ್ದು ಅವರಿಗೆ ಡಿಸ್ಟರ್ಬ್ ಮಾಡುವಂತದ್ದು ಸರಿಯಲ್ಲ. ಮಾನ್ಯ ಕಳಿಸ್ಕೊಳ್ಳಿ, ಆಮೇಲೆ ಬೇಕಾದ್ರೆ ರಿಯಾಕ್ಟ್ ಮಾಡ್ಲಿ. ಅದು ಡಿಸ್ಟರ್ಬೆನ್ಸ್ ಅಲ್ಲ. ಯಾವುದೇ ಸದಸ್ಯರು ಮಾತಾಡುವಾಗ ಮತ್ತೊಬ್ಬ ಸದಸ್ಯರು ನನ್ನ ಅನುಮತಿಯನ್ನ ಕೇಳಿ ತಮಗೇನಾದ್ರೂ ಸ್ಪಷ್ಟೀಕರಣ ಇಡಬೇಕಾಗಿದ್ರೆ ಅಥವಾ ಯಾವ್ದಾದ್ರೂ ಕ್ರಮ ತರ್ತಕ್ಕಂಥ ಅಧಿಕಾರಕ್ಕೆ ನಾನು ಪರ್ಮಿಟ್ ಮಾಡಿದ್ದೇನೆ ಅವ್ರಿಗೆ. ಅವರೇನು ಹುಚ್ಚಾಪಟ್ಟೆ ಕೂತಲಿಂದ ಏನ್ ಮಾತಾಡ್ ಲೆಟ್ ಇಸ್ ಬಿ ವೆರಿ ವೆರಿ ಕ್ಲಿಯರ್. ನಾನು ಅನ್ಲೆಸ್ ಐ ಪರ್ಮಿಟ್ ಎವ್ರಿಬಡಿ ಆನ್ ರೀಸನಬಲ್ ಗ್ರೌಂಡ್ಸ್ ನಾನು ಹಾಗೆ ಹೊರಟ್ರೆ ಇಟ್ ಬಿಕಮ್ಸ್ ಡಿಕ್ಟೇಟರ್ಶಿಪ್. ಸಿ ಹೀ ಹ್ಯಾಸ್ ರೇಸ್ಡ್ ಒನ್ ಇಶ್ಯೂ, ಪ್ಲೀಸ್ ಆನ್ಸರ್ ದಟ್. ಮಾನ್ಯ ಸಭಾಧ್ಯಕ್ಷರೇ, ನಾನು ಇನ್ನ ಒಂದು 10-15 ನಿಮಿಷದಲ್ಲಿ ಅದಕ್ಕೂ ಬಿಜೆಪಿಯವ್ರಿಗೂ ಏನ್ ಸಂಬಂಧ ಅನ್ನೋ ಪ್ರಶ್ನೆಗೂ ಬರ್ತೇನೆ. ಅದಾದ ನಂತರ ನಾನು ಅದಕ್ಕೂ ಸಹ ಸಾಕ್ಷಿ ತೋರಿಸಲಿಲ್ಲ ಅಂತ ಹೇಳಿದ್ರೆ ಖಂಡಿತ ಅವಾಗ ಅವರು ಎತ್ತಿರುವಂತಹ ಆಕ್ಷೇಪವನ್ನ ತಾವು ಖಂಡಿತ ಮಾನ್ಯ ಮಾಡಬಹುದು, ಅದರಲ್ಲಿ ನಂದು ತಕರಾರಿಲ್ಲ. ಇನ್ನೊಂದು ಸಂಭಾಷಣೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.